ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು MI ಅಥವಾ ಮಲ್ಲಪ್ಪ ಜೊತೆ ಅವರು. ದಾವಣಗೆರೆಯಲ್ಲಿ ಇನ್ನೊಂದು ಬೃಹತ್ ಸಮಾವೇಶವನ್ನು ಯಡಿಯೂರಪ್ಪ ಬಣದವರು ಅಥವಾ ವಿಜಯೇಂದ್ರ ಬಣದವರು ಮರಳಿ ಕೊರಟಿದ್ದಾರೆ. ಯತ್ನಾರ್ಗ ಅಥವಾ ಅವ್ರ ಸಂಘಟಕರಿಗೆ ಬುದ್ಧಿ ಕಲಿಸುವ ಸಲುವಾಗ ಅಥವಾ ಅವರು ಶಿಸ್ತುಬದ್ಧ ಇಡಬೇಕು ಅಂತೇಳಿ ಹೈಕಮಾಂಡ್ ಮೇಲೆ ಒತ್ತಡ ತೋರಿಸುವಾಗ ಒಂದು ಬೃಹತ್ ಸಮಾವೇಶವನ್ನು ಮರಳಿ ಕೊರಟಿದ್ದಾರೆ. ಯತ್ನಾಳರು ಈಗಾಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅವರು ತಮ್ಮ ಅಭಿಯಾನವನ್ನು, ಯಾತ್ರೆಯನ್ನು ಜೊತೆಗಾರನ ಕರ್ಕೊಂಡು. ಆ ಯಾತ್ರೆಯಲ್ಲಿ ನಿಮಗೆ ಗೊತ್ತದೆ ಈಗಾಗಲೇ ನಮ್ಮ ರಮೇಶ್ ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪ, ಜಿ ಎಂ ಸಿದ್ದೇಶ್ವರ, ಅರವಿಂದ್ ಲಿಂಬಾವಳಿ, ಎನ್ಆರ್ ಸಂತೋಷ, BP ಹರೀಶ, ಈಗ ಒಂದಿಷ್ಟು ಜನ ಬೆನ್ನತ್ತಿದ್ದಾರೆ. ವಕ್ಫ್ ವಿರುದ್ಧ ಹೋರಾಟ ಅಂತ ಹೇಳ್ತಾ ವಕ್ಫ್ ಜಮೀನನ್ನು ದೇವಾಲಯಗಳಿಗೆ ಮತ್ತು ರೈತರು ಉಳಿಸುವಂಥ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಅಂತೇಳಿ ಹೈಕಮಾಂಡ್ ಒಪ್ಪಿಗೆ ಅದ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವರು ಇಲ್ಲ ಅಂತ ಹೇಳ್ತಿದ್ದಾರೆ, ಯಾವ ಸತ್ಯ ಗೊತ್ತಿಲ್ಲ, ಆದರೆ ಶುರುವಂತಿ ಮಾಡಿದ್ದಾರೆ ಅವರು. ಇದು ಮತ್ತು ಆಲ್ರೆಡಿ ಈಗ ನೀವು ಕೇಳಿದಿರಿ, ನಮ್ಮ ಗುಂಪಿನಿಂದ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಮುಂದಿಂದು BJP ಬಂದರೆ 2028. ಇವರು ಕನಸುಗಾರರು, ಕಾಂಗ್ರೆಸ್ ತಪ್ಪಿಲ್ಲ, ಮುಖ್ಯಮಂತ್ರಿ ಒಂದು ಸೀಟಿನ ನಮ್ಮವರು ಈ ಸಲ ಕೊಡ್ತಾರೆ, ವಿಜಯೇಂದ್ರ ಬಣ ಅಲ್ಲ ಅಥವಾ ಯಡಿಯೂರಪ್ಪ ಬಣ ಅಲ್ಲ ಅಂತ. ಇದೆಲ್ಲ ಡೆವಲಪ್ಮೆಂಟ್ಗಳು ನೋಡಿದ ಮೇಲೆ ಮತ್ತು ಅವರು ಅದ್ರ ಹೇಗೆ ಕೊಡ್ತಾರೆ, ಸುಮ್ಮನೆ ಕೊಡ್ತಾರೆ, ಅವರಲ್ಲೂ ಈಗ ರೊಚ್ಚ ಬಂದುಬಿಟ್ಟದ. ಅದಕ್ಕೆ ಅವರು ಪ್ರತಿದಾಳಿ ನಡೆಸಿದ್ದಾರೆ. ಏನಪ್ಪ ಅಂದ್ರೆ ಯತ್ನಾಳರದ್ದು ಏನಿತ್ತಲ್ಲ, ಇದು ಸಿದ್ದರಾಮಯ್ಯ ಮೋರ್ಚಾ ಅಂತ ರೇಣುಕಾಚಾರ್ಯವರು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು BJPಯನ್ನು ಒಡೆಯೋ ಸಲುವಾಗಿ ಇದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದು ಸಿದ್ದರಾಮಯ್ಯ ಮೋರ್ಚಾ, ಕಾಂಗ್ರೆಸ್ ಜೊತೆಯಲ್ಲಿ ಕೈವಾಡೋದು ಅನ್ನೋಂಗೆ ಮಾತಾಡ್ತಾ ಇದ್ದಾರೆ. ಅವರು ತಾಳಕ್ಕೆ ಕುಣಿಯುತ್ತಿರುವಂಥ ವ್ಯಕ್ತಿ, ಅದಕ್ಕೆ ಇವರು ನೀವು ಯಾಕೆ ಹದ್ದು ಬಸ್ತೆಗಳಿದ್ರೆ ಅವ್ರ ಪಕ್ಷದಿಂದ ಯಾಕೆ ತೆಗೆದಾಕೋದಿಲ್ಲ ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದು ತಾರಕಕ್ಕೆ ಇರ್ತಾ ಇದೆ, ದಿನದಿಂದ ದಿನಕ್ಕೆ ಬೆಳೀತಾನೆ ಇದೆ, ಕಡಿಮೆ ಆಗ್ತಾ ಇಲ್ಲ. ಇವರಿಬ್ಬರು ಕೂಡ್ತಾರೆ ಅನ್ನುವಂಥದ್ದು ಮೋಸ್ಟ್ಲಿ ಯಾರಲ್ಲೂ ವಿಶ್ವಾಸ ಇಲ್ಲ. ಯತ್ನಾಳರು ಅಥವಾ ವಿಜೇಂದ್ರ ಅವರು ಒಂದಾಗ್ತಾರೆ ಅಂತ ಇವತ್ತಿನ ವಿಶ್ವಾಸ ಉಳಿದಿಲ್ಲ. ಇಷ್ಟೆಲ್ಲ ಅಂದರೆ ಹೆಂಗೆ ಒಂದಾಗಿರ್ತಾರೆ? ಒಬ್ಬರ ಕಾಲು ಒಬ್ಬರು ಜಗ್ತಾ ಇದ್ದಾರೆ, ಒಬ್ಬರೊಬ್ಬರು ಟೀಕಾ ಮಾಡ್ತಾ ಇದ್ದಾರೆ. ಇದು ಅಗತ್ಯನೋ ಅನಗತ್ಯನೋ ಬೇರೆ ವಿಷಯ, ಆದರೆ BJPಯಲ್ಲಿ ಒಂದು ದೊಡ್ಡ ದರಾರು, ಒಂದು ದೊಡ್ಡ ಕಂದುಕ ಮೂಡಿದ್ದೇನೆ ಸುಳಲ್ಲ. ಹಾಗಾದ್ರೆ ಮುಂದೇನಾಗ್ಬೋದು? ಈಗ ಇದು ಹೈಕಮಾಂಡ್ ತಳ್ಳುವ ವಿಷಯ ಆಗಿಬಿಟ್ಟದು. ಯಾರನ್ನ ಇಟ್ಕೋಬೇಕು, ಯಾರನ್ನ ಬಿಡಬೇಕು ಅನ್ನೋದು ದೊಡ್ಡ ಪ್ರಶ್ನೆ. ಹೌದು, ಇಲ್ಲೆಲ್ಲ ಯತ್ನಾಳರ ಬಣದಲ್ಲೇ ಬಲಾಢ್ಯರಿದ್ದಾರೆ, ಸಾಕಷ್ಟು ದುಡ್ಡನ್ನು ಸಪ್ಲೈ ಮಾಡುವಂಥ ಜನ ಇದ್ದಾರೆ, ಪಾರ್ಟಿ ಫಂಡ್ ಕೊಡುವಂಥವ್ರಿದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವ್ರವ್ರ ಭಾಗದಲ್ಲಿ ಅವರು ಅತ್ಯಂತ ಪ್ರಬಲರಿದ್ದಾರೆ. ಏನು ಸೋಳಲ್ಲ, ಎಲ್ಲರೂ ಲಿಂಬಾವಳಿಯವರಾಗಿರ್ಬೋದು, ರಮೇಶ್ ಜಾರಕಿಹೊಳಿಯವರಾಗಿರ್ಬೋದು, ನಮ್ಮ ಅದ್ರ ಜೊತೆಗೆ ಆ ಬೆಲ್ಲದವರಾಗಿರ್ಬೋದು, ಅರವಿಂದ್ ಬೆಲ್ಲದವರಾಗಿರ್ಬೋದು, ಸಿದ್ದೇಶ್ವರರಾಗಿರ್ಬೋದು, ಮುಂದೆ ಸ್ವತಃ ಯತ್ನಾಳರವರಾಗಿರ್ಬೋದು, ಆಯಾ ಭಾಗದಲ್ಲಿ ಅವರವ್ರ ಏರಿಯಾದಲ್ಲಿ ಮಾತ್ರ ಇವ್ರು ಬಲಿಷ್ಠ, ಅದರಲ್ಲಿ ಅಂತೂ ಎರಡು ಮಾತಿಲ್ಲ. ಇವ್ರನ್ನ ಕಿತ್ತಾಕುವುದು ಹೇಗಪ್ಪ? ಇದು ಬೆಳೆದ ಪ್ರತಾಪ್ ಸಿಂಹ ಸಹಿತ ಮೈಸೂರು ಏರಿಯಾದಲ್ಲಿ ಬಲಿಷ್ಠ ಇದ್ದಾರೆ. ಇವ್ರನ್ನ ಕಿತ್ತಾಕಿ ಇವ್ರ ಜಾಗದಲ್ಲಿ ಮತ್ತೆ ಯಾರಿದ್ದಾರೆ ಪಲ್ಯನೂ ಚಿಂತೆ ಒಂದು ಕಡೆ ಆದರೆ, ಮತ್ತು ಇವರ ಹಿಂದೆ BL ಸಂತೋಷ್ ಅದಾರ ಅಂತ ಒಂದಿಷ್ಟು ಸುದ್ದಿಗಳು ಇದ್ದಾವೆ, ಅದು ಎಷ್ಟು ಮಾಡಿ ಕರ್ನಾಟಕ ಗೊತ್ತಿಲ್ಲ. ಜೊತೆಗೆ ನಮ್ಮ ಇವರು ಇದ್ದಾರೆ, ಜೊತೆಗೆ CT ರವಿ ಅವರಿದ್ದಾರೆ. ಇವೆಲ್ಲ ಇರೋದ್ರಿಂದಾಗಿ ಇವ್ರನ್ನ ಒಬ್ಬರನ್ನು ಕಿತ್ತರೆ ಅದು ಮತ್ತೆ ತೆಗೆದಾಕಿದ್ರೆ ಏನಾಗ್ಬೋದು ಅಂತ ಲೆಕ್ಕ ಆಗ್ತಾ ಇದ್ದಾರೆ ಅವರು. ಮುಂದೆ ಇನ್ನೊಂದು ಸೈಡ್ ಅಂದರೆ ನಿಮ್ಗೆ ಗೊತ್ತದೆ, ಯಡಿಯೂರಪ್ಪ, ಯಡಿಯೂರಪ್ಪ ಹಿಂಬಾಲಕರು, ಅವ್ರ ಜೊತೆಗಾರರು ಎಲ್ಲರೂ ಇದ್ದಾರೆ. ಕಟ್ಟಾ ಸುಬ್ರಹ್ಮಣ್ಯ ಸ್ವಾಮಿ ಏನಿದ್ದಿರಲ್ಲ, ಅವ್ರ ಮನೆಯಲ್ಲಿ ಈ ದಾವಣಗೆರೆ ಸಮಾವೇಶದ ಒಂದು ದೊಡ್ಡ ವಿಚಾರ ಇದ್ದದೆ. ಅವ್ರಿಗೀಗ ಅನಿವಾರ್ಯ ಆಗಿದೆ, ಯಾಕೆಂದ್ರೆ ಗ್ವಾಡಿ ಹೆಚ್ಚಿಬಿಟ್ಟದೆ. ಹೈಕಮಾ ಇಷ್ಟವಾಗ ಕ್ರಮ ತೆಗೆದುಕೋಬೇಕಾಗಿತ್ತು ಅವ್ರ ಮೇಲೆ ಅಥವಾ ಇವ್ರ ಮೇಲೆ, ಬಟ್ ಇವ್ರಲ್ಲಿ ಬಿಡಬೇಕಾಗಿತ್ತು, ಅವ್ರಲ್ಲಿ ಬಿಡಬೇಕಾಗಿತ್ತು, ಯಾಕೆ ಎರಡೂ ಕೊಡುವುದಿಲ್ಲ, ಒಂದು ಕಡೆ ದೂರ ಆಗಿಬಿಟ್ಟಿದ್ದಾರೆ, ತೊಗೊಂಡಿಲ್ಲ ಅಂದಾಗ ಈಗ ಅವ್ರಿಗೂ ಭಯ ಆಗಿಬಿಟ್ಟದೆ. ನಮ್ಮ ಶಕ್ತಿ ತೋರಿಸೋಣಪ್ಪ, ನಾವು ದಾವಣಗೆರೆ ದೊಡ್ಡ ಬೃಹತ್ ಸಭೆಯನ್ನು ಮಾಡೋಣ ಅಂತೇಳಿ ಅವ್ರು ತಲೆಯಲ್ಲಿ ಬಂದು, ಅದಕ್ಕೆ ಯಡಿಯೂರಪ್ಪರ ಬೆಂಬಲಿಗರು, ಅದರಲ್ಲೂ ರೇಣುಕಾಚಾರ್ಯ ಆಗಿರ್ಬೋದು, ಅವ್ರ ಜೊತೆಗೆ BC ಪಾಟೀಲ್ ಆಗಿರ್ಬೋದು, ಮಾಜಿ ಶಾಸಕರಾದ ವೈ ಸಂಪಂಗಿ ಆಗಿರ್ಬೋದು, MD ಲಕ್ಷ್ಮೀನಾರಾಯಣರಾಗಿರ್ಬೋದು, ಇನ್ನುಳಿದವರು ಈ ಒಂದು ಬೀದರದಲ್ಲಿ ಸಹ ಅದೆಲ್ಲ ವಿರೋಧ ವ್ಯಕ್ತ ಆಗಿದೆ ಈ ಯತ್ನಾಳರ ಈ ಒಂದು ಯಾತ್ರೆಗೆ, ವಕ್ಫ್ ಯಾತ್ರೆಗೆ. ಹೀಗಾಗಿ ಈ ವಕ್ಫನ್ನು ಹಿಡ್ಕೊಂಡು ಇವ್ರು ಹೊರಟಿದ್ದಾರೆ. ಈ ಒಂದು ಕಡೆ ಈಗ ಈ ಆಲ್ರೆಡಿ ನಮ್ಮ ಅಭಿಪ್ರಾಯದಾಗ ಈಗ ಡೆವಲಪ್ಮೆಂಟ್ ನೋಡಿದಾಗ ಚುನಾವಣೆ ಆದ ನಂತರ ಸಹಜವಾಗಿ ಮುಡಾನು ಒಂದು ಸ್ವಲ್ಪ ಮೂರಿಗೆ ಸೇರಿದಂಗೆ ಅನಿಸ್ಲಿಕ್ಕೆ, ಜೊತೆಗೆ ವಾಲ್ಮೀಕಿ ಹಗರಣ ಸಹಿತ ಮೂರಿಗೆ ಸೇರಿದಂಗೆ ಅನಿಸ್ಲಿಕ್ಕೆ. ಆದರೆ ಈಗ ಒಂದು ಸಮಾವೇಶ ಮಾಡೋ ವಿಚಾರಕ್ಕೆ ಬಂದಿದ್ದಾರೆ. ಈಗ ಪ್ರಬಲ ಏನು ಬಂದಿತ್ತದಪ್ಪ ಅಂದ್ರೆ ಯತ್ನಾಳ್ vs. ಯಡಿಯೂರಪ್ಪ ಅಥವಾ ವಿಜಯೇಂದ್ರ.
ಇವರಿಬ್ಬರೊಳಗೆ ಯಾರು ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದು ಸಹಿತ ಅಷ್ಟೇ ಕಷ್ಟದ, ಹೇಳೋದು ಭಾಳ ಕಷ್ಟದ ಅವ್ರಿಗೆ ಆಯ್ಕೆ ಮಾಡೋದಕ್ಕೆ. ಆದರೆ ಇವ್ರನ್ನೆಲ್ಲರೂ ಕಂಪೇರ್ ಮಾಡಿದಾಗ ಹೌದು ಅವರು ಕ್ಷೇತ್ರದಲ್ಲಿ ಅವ್ರು ಪ್ರಬಲರ ಕರೆಯ ಅದರ 8 ಸೀಟುಗಳ ಪ್ರಭಾವ ಇದ್ದರೆ ಬಾಜು ಕ್ಷೇತ್ರಗಳ ಮೇಲೆ ಪ್ರಭಾವ ಮಾಡುವಂಗೆ ಇದ್ದಾರೆ, ಒಂದೆರಡು ಕ್ಷೇತ್ರ ತರಬೋದು. ಅಂದರೆ 8-10 ಜನ ಇರಲಿ, 30 ಸೀಟುಗಳ ಮೇಲೆ ಇವ್ರ ಪ್ರಭಾವ ಆಗ್ತದೆ ಅನ್ನೋದು ಒಂದು ಅಂದಾಜು. ಯಾಕಪ್ಪ ಅಂತಂದ್ರೆ ಇಡೀ ಮಾಸ್ ಮೀಡಿಯಾನ ಮಾಸನ್ನ ತಮ್ಮ ಜೊತೆಗೆ ಕರೆದುಕೊಂಡು ಸಿದ್ದರಾಮಯ್ಯರ ಮಟ್ಟಕ್ಕೆ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡು ಅವ್ರು ಇದ್ರಾಗ ಯಾರೂ ಇಲ್ಲ. ಸಿದ್ದರಾಮಯ್ಯರಿಗೆ ಪ್ರತಿಸ್ಪರ್ಧಿ ಯಾರ ಯತ್ನಾಳು ಗುಂಪಿನಲ್ಲೇ? ಯಾಕಪ್ಪ ಅಂತಂದ್ರೆ ಸಿದ್ದರಾಮಯ್ಯರ ಮೋರ್ಚಾ ಅನ್ಬೋದು ಮತ್ತೇನು ಅನ್ಬೋದು ಇವರು ಟೀಕೆ ಮಾಡಲಿಕ್ಕೆ ಹತ್ತಿದ್ದಾರೆ ಇವತ್ತು ಇವರು ಮಾಡಲಿ. ಆದರೆ ಸಿದ್ದರಾಮಯ್ಯರು ನಾಳೆ ಸಪೋಸ್ ಇವರು ಕೊಟ್ಟ ಯತ್ನಾಳರ ಮಾತಾಡಿಕೊಂಡು ವಿಜೇಂದ್ರ ಬದಿಗೆ ಸೇರಿಸಿದರೆ ಆ ಮಟ್ಟದ ರಾಜ್ಯ ಮಟ್ಟದ ಒಬ್ಬ ನಾಯಕರು ಯಾರಿದ್ದಾರಪ್ಪ ಇವರಲ್ಲಿ ಅಂತ ಇದನ್ನು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಲಿಕ್ಕೆ ಹೈಕಮಾಂಡ್ ಇವು ಸುದ್ದಿಗಳು ಬರ್ತಾ ಇದ್ದಾವೆ. ಯಾರಿದ್ದಾರಪ್ಪ ಇಲ್ಲಿ? ಹೌದು, ನಾಳೆ ಒಂದು ಇಡೀ ರಾಜ್ಯದ BJP ಒಂದು ಏನು ಸಂಘಟನೆ ಅದ ಅದು ತೊಗೊಂಡು ಮುಂದೆ ಹೋಗುವಂಥವ್ರು ಯಾರಿದ್ದಾರೆ? BL ಸಂತೋಷರಂತಿ ನಿಮಗೆ ಗೊತ್ತದೆ, ಅವ್ರು ಏನಿದ್ರು 4 ಗೋಡೆಗಳ ಮಧ್ಯದಲ್ಲೇ ಮತ್ತು RSS ಅದು ಒಂದು ಕಟ್ಟಾಳವಾಗಿ ಬಂದಂಥವ್ರು, ಅವ್ರು ಓಪನ್ ಆಗಿ ಬರು ಇಲ್ಲಿಷ್ಟು ಬರಬೇಕಾಗಿತ್ತು, ಅವ್ರು ಬಂದಿಲ್ಲ. ಇನ್ನು ಉಳಿದ್ರೆ ಯಾರು? ಇದರಲ್ಲಿ ಒಂದು ಮಾಸ್ ಇಡೀ ಒಂದು ಕರ್ನಾಟಕಗಣ ಒಂದು ಏನಪ್ಪ ಅಂದ್ರೆ ಹೌದಪ್ಪ ಈ ವ್ಯಕ್ತಿ ಹೋಗಲಿ ಲಿಂಗಾಯತರಲ್ಲಿ ಆದರೂ ಸಹಿತ ಯತ್ನಾಳರು ಏನಾದರೂ ಒಂದು ಪ್ರಭಾವಿ ಆಗ್ಬೋದಾ ಅನ್ನುವಂಥದ್ದು. ಯಾಕಂದ್ರೆ ಮೊನ್ನೆ ಅವರು ವಿಜಯಪುರದ ಅವ್ರದ್ದೊಬ್ಬರು ಆರಿಸಿ ಬಂದಿದ್ದು ನೋಡಿದಾಗ ಅವ್ರ ಸುತ್ತಮುತ್ತ ಏನಾಯಿತು ಅಂತ ನಾವು ನೋಡಿದ್ವಿ, ಗಮನಿಸಿದ್ವಿ ಈ ಹಿಂದಾದಂಥ ಚುನಾವಣೆಯಲ್ಲಿ ಎಷ್ಟು ಮಟ್ಟಿಗೆ ಬರ್ಬೋದು ಅನ್ನೋಂಥ ಒಂದು. ಅದೇ ಕಾರಣ ಇನ್ನುಳಿದವ್ರು ಸಹಿತ ನಾವು ಲೆಕ್ಕ ಹಾಕಿದ್ದಾರೆ, ಬೆಲ್ಲದವರಾಗಿರಲಿ ರಮೇಶ್ ಜಾರಕಿಹೊಳಿ ಆಗಲಿ ಏನೋ ಒಂದು ಇಬ್ಬರು ತರ್ಬೋದು. ಆದರೆ ಇಡೀ ಒಂದು ಬೆಳಗಾವಿ ಜಿಲ್ಲೆ ಎಲ್ಲಗಳನ್ನು ಪ್ರಭಾವ ಮಾಡಿ ಎಲ್ಲರನ್ನು ತರುವಂಥ ಶಕ್ತಿ ಅವ್ರಿಗಿದ್ದಾನೆ, ಅಥವಾ ಬಾಜು ಮತ್ತೊಂದು ಕಡೆ ಇದನ್ನು ಅದರಲ್ಲಿ ಸಿದ್ದೇಶ್ವರ ಅವರಿಗೆ ಅವ್ರಿಗಿದ್ದಾನೆ, ದಾವಣಗೆರೆಯಲ್ಲಿ ಅವರು ಸ್ವತಂತ್ರವರಾಗಿದ್ದಾರೆ. ಹೀಗಾಗಿ ಈ ಎಲ್ಲ ದಿಸೆಯಲ್ಲಿ ಇವರು ಮಾಸ್ ಲೀಡರ್ ಯಾರು ಒಂದು ದೊಡ್ಡ ಸಮಸ್ಯೆ BJP ಆಗ್ಯದ. ಅದಕ್ಕಾಗಿ RSS ಭಾಳ ತೂಗಿ ತೂಗಿ ಇರ್ಲಿಕ್ಕತ್ತದ. ಯಾರು ತೆಗೆದು ಇದು ಮಾತ್ರ ಇವ್ರು 7 ಜನ ಹೋದ್ರೆ ಒಂದು 10 ಜನ ಹೋದ್ರೆ ಒಂದು 15-20 ಕ್ಷೇತ್ರಗಳ ಮೇಲೆ ಪ್ರಭಾವ ಆಗೋದು ಗ್ಯಾರಂಟಿ ಅದ. ಯಾಕೆಂತಂದ್ರೆ ಇವರು ಅಷ್ಟಕ್ಕೆ ಸೀಮಿತ ಇದ್ದಾರೆ. ಆದರೆ ಸದ್ಯ ಇವರು ನಮ್ಮ ಯಡಿಯೂರಪ್ಪನವ್ರು ಏನದ ಅವರು ಲಿಂಗಾಯತ ಲೀಡರ್ ಅಂತ ಈಗ ಅಲ್ಲಿ ಬಿಂಬಿಸ್ಕೊಂಡಿದ್ದಾರೆ, ಜನನೂ ಒಪ್ಕೊಂಡಿದ್ದಾರೆ. ಯಾಕಂದರೆ ಹಿಂದಿನ ಎಲೆಕ್ಷನ್ ನೋಡಿದ್ದೀವಿ, ಹಾಗಂತೇಳಿ ಅವ್ರು ಪೂರ್ಣ ಪ್ರಮಾಣದಲ್ಲಿ ಅವರೊಬ್ಬರ ಗೆಲ್ಲಿಸಿ ತೊಗೊಂಬರ್ತಾರೆ ಅನ್ನೋದು ಅಷ್ಟೇ ಹೇಳೋದು ಕಷ್ಟದ. ಯಾಕೆ KJP ಮಾಡಿ ಅದ್ರಾಗ ಏನು ಅನುಭವಿಸಿದ್ರು? ತಾವು ಸೋತರು, ನಮ್ಮ ಜೊತೆಗೆ BJPನೂ ಸೋಲಿಸಿದ್ರು ಆ ಸಂದರ್ಭದಲ್ಲಿ. ಹೀಗಾಗಿ ಇವ್ರ ಮೇಲೂ ಪೂರ್ಣ ಪ್ರಮಾಣದ ಒಂದು ಭರವಸೆ ಇಡೋದು ಹೈಕಮಾಂಡಿಗೆ ಭಾಳ ಕಷ್ಟ ಆಗ್ಯದ. ಯಾರನ್ನ ಆಯ್ಕೆ ಮಾಡೋದು? ಆದರೆ ಒಂದು ಮಾತು ಸತ್ಯ ಆಗಿರೋದ್ರೆ ಈಗ ಇವರಿಬ್ಬರ ಮಧ್ಯದಲ್ಲಿ ಹೊಂದಾಣಿಕೆ ಆಗೋದು ಭಾಳ ಕಷ್ಟ. ಒಬ್ಬರು ಸೋಲಿಕ್ಕೆ ತಯಾರಿಲ್ಲ, ನಾ ಒಂದು ಜೀನ್ಸ್ ಇಡ್ಲಿಕ್ಕೆ ತಯಾರಿಲ್ಲ, ನಮ್ಮದಾಗಬೇಕು ನಮ್ಮದಾಗಬೇಕು ನಾ ಮಾತು ನಡಿಬೇಕು ಅನ್ನೋ ಹಠ ಇವರಲ್ಲೆಲ್ಲ ಮೂಡಿದೆ. ಅದಕ್ಕಾಗಿ BJPಗೆ ಇವತ್ತು ಇದು ಏನಪ್ಪ ಅಂದರೆ ನುಂಗಲಾರದ ಬಿಸಿ ತುಪ್ಪ, ಇವು ಎರಡೂ ಬನಗಳಲ್ಲಿ. ಇನ್ನು ಒಂದು ಕೈ ಏನದಪ್ಪ ಅಂದರೆ ಯಡಿಯೂರಪ್ಪನವರ ಒಂದು ವಜನ ಹೆಚ್ಚದ ಅನ್ನೋದು ಅಷ್ಟು ಸತ್ಯದ. ಈ ಒಂದು ಏನು ಒಂದು 8 ಜನ ಇದ್ದಾರೆ ಈ ಒಂದು ವಿರೋಧಿಗಳು, ಅವ್ರಿಗಿಂತಲೂ ಯಡಿಯೂರಪ್ಪನವರ ಹೆಸರಾಗಲಿ ಅಥವಾ ಅವರ ವ್ಯಕ್ತಿತ್ವ ಆಗಲಿ ದೊಡ್ಡದ. ಅವ್ರ ಆರೋಪಗಳಿದ್ದಾವೆ, ಅವರು ಜೇರ್ಕೊಂಡು ಬಂದವರು ಅದರ ಮತ್ತೇನೋ ಇವತ್ತು ಯಾರು ಸುದ್ದಿದ್ದಾರೆ ರಾಜಕಾರಣದಲ್ಲ ಎಲ್ಲರನ್ನೂ ಒಂದು ಆರೋಪಗಳಿದ್ದೇವೆ ಆ ಮಾತು ಬೇರೆ. ಹೀಗಾಗಿ ಜನರು ಅದ್ರ ಬಗ್ಗೆ ಹೆಚ್ಚು ತೆರಿಗೆ ಕೇಳಿಸ್ಕೊಳ್ತಾ ಇಲ್ಲ. ಇತ್ತೀಚೆಗೆ ನೋಡ್ತಾ ಇದ್ದೀವಿ ನಾವು, ನೀವು ಗಮನಿಸಿದ್ದೀರಿ ಅದನ್ನು, ಯಾರು ಭ್ರಷ್ಟ ನಡೀದವರು ದುಡ್ಡು ಹಂಚಲಾರದು ಯಾರು ಅರಿಸಿಬರ್ತಾರೆ ಅಂತ ಜನಸಾಮಾನ್ಯ ಕೇಳುವಂಗಾಗ್ಯದ. ಸೆರೆ ಹಂಚಲಾರದು ಯಾರು ಅರಿಸಿಬರ್ತಾರೆ ಅಂತ ಕೇಳ್ತಾರೆ. ಅದಕ್ಕೆ ನಾವು ಎಷ್ಟು ಬಗ್ಗೆ ಹರ್ಕೊಂಡ್ಬಿಡ್ತೀವಿ ರೀ, ಬಂದಾಗ 500,000 ಅಂತ ಅಂತಿದ್ರು. ಈಗ ಅದಿಲ್ಲ, ಗ್ಯಾರಂಟಿ ಕೇಳ್ತಾ ಇದ್ದೀರಿ, ಸ್ವಲ್ಪ ಸ್ಟೆಪ್ ದೊಡ್ಡದಾಗ್ಯದ ಜನಸಾಮಾನ್ಯರದನು. ಹೀಗಾಗಿ ಇದು ಎಷ್ಟು ಪ್ರಭಾವಿ ಆಗ್ಬೋದು ಅಂತ ಹೇಳಿಕ್ಕೆ ಆಗೋದಿಲ್ಲ, ಬಟ್ ಪ್ರಭಾವ ಆಗುವುದಿಲ್ಲ. ಯಾಕಂದರೆ ಎದುರಾಳಿ ಪ್ರಾಮಾಣಿಕದ ಗಾಂಧಿ ನೇಚರದವರಿದ್ದರು, ಭಾಳ ಜನಸಾಮಾನ್ಯರ ಪರವಾಗಿ ಹೋರಾಟ ಮಾಡ್ತಿದ್ರು ಯತ್ನಾಳವರು ಅಂದರೆ. ಹೌದಪ್ಪ, ಇವರು ಎಲ್ಲರನ್ನೂ ತೆಕ್ಕಿಗೆ ತೆಗೆದುಕೊಂಡ್ರೆ ಎಲ್ಲ ಜಾತಿ ಸಮುದಾಯ ಇವರು ಹಿಂದುತ್ವ ಅದರಾಗ ಒಪ್ಪಟ್ಟು ಇಟ್ಕೊಂಡು ಮತ್ತೇನೋ ಹಿಂದುಳಿದವ್ರ ಬಗ್ಗೆ ಮಾತುಕತೆ ಇಲ್ಲ ಅವರಲ್ಲೇ, ಕೇವಲ ಹಿಂದುತ್ವ ಅನ್ಕೊಂತ ಹೋಗುವಂಥ ಒಂದು ವಿಚಾರ ಇಟ್ಕೊಂಡು ಒಪ್ಪ ಬೆಳೆತಿದ್ದಾರೆ. ನಮ್ಮ ಏನಪ್ಪ ಅಂತಂದ್ರೆ ಈಗ ಗೊತ್ತು, ಈಶ್ವರಪ್ಪನವ್ರಂಗ ಈಶ್ವರಪ್ಪನವ್ರಿಗೆ ಏನಿದ್ದಾರೆ, ಎಲ್ಲಿದ್ದಾರೆ ಈಶ್ವರಪ್ಪನವರು? ಹೌದು, ನಿಜವಾಗಿ ಅವರು ಒಂದು ನಾವು ಏನೊಂದು ಕಾಲಕ್ಕೆ ಏನಂತಿದ್ದೀವಿ, ಯಡಿಯೂರಪ್ಪರ ಲೇವಲ್ದವ್ರಪ್ಪ ನಾಯಕರು ಅಂತ ನಾವು ಕರ್ಕೊಳ್ತಿದ್ದೀವಿ. ಏ ಕುರುಬ ಜನ ಸಮುದಾಯದಲ್ಲೇ ಅವ್ರ ವ್ಯಕ್ತಿತ್ವದ, ಹಿಂದುಳಿದವ್ರ ವ್ಯಕ್ತಿತ್ವದ ಅಂತೇಳ. ಇವತ್ತು ಎಲ್ಲಿದ್ದಾರು? ಅವ್ರ ಧ್ವನಿ ಎಲ್ಲಿ ಕೇಳ್ತಾ ಇಲ್ಲ. ಹಾಗೆ ಯತ್ನಾಡೋದು ಸಪೋಸ್ ಏನಾದರೂ BJP ಹೊರಗೆ ಬಂದರೆ ಅವ್ರಿಗಿರೋ ಒಂದು ಏನಪ್ಪ ಅಂದರೆ ಕಾಂಗ್ರೆಸ್ಗೆ ಹೋಗ್ಬೇಕು ಇಲ್ಲ JDSಗೆ ಹೋಗ್ಬೇಕು. JDS ಅಂತ ನಿಮಗೆ ಗೊತ್ತದೆ, ಇವತ್ತು ಒಂದು ಮೂರದ ಮನೆಯಾದಂಗಾಗಿ ಹೋಗ್ಬಿಟ್ಟದ. ಹೀಗಾಗಿ ಇವತ್ತು BJP ಒಂದು ಪಕ್ಕಾ ನಿರ್ಧಾರ ಮಾಡಬೇಕಾಗಿದೆ, ವಿಜೇಂದ್ರ ಬೇಕೋ ಯತ್ನಾಳರು ಬೇಕೋ. ಅದಕ್ಕಾಗಿ ವಿಜೇಂದ್ರ ಅವರು ತಮ್ಮ ಶಕ್ತಿ ಪ್ರದರ್ಶನ ಮಾಡೋ ಸಲುವಾಗಿ, ನಾವು ಹೆಚ್ಚಿದ್ದೀವಿ, ನಾವು ಪ್ರಬಲರಿದ್ದೀವಿ, ನಾವು ಎಲ್ಲರ ಮೇಲೆ ಪ್ರಭಾವ ಮಾಡ್ತೀವಿ ಅಂತ ಹೇಳೋ ಸಲುವಾಗಿ
ದಾವಣಗೆರೆಯಲ್ಲಿ ದೊಡ್ಡ ಬೃಹತ್ ಒಂದು ಸಭೆಯನ್ನು ಮಾಡಿ ಸಮಾವೇಶ ಮಾಡಿ ನಮ್ಮಿಂದ ನಡೀತದಪ್ಪ ಬಿ ಜೆ ಪಿ ಕರ್ನಾಟಕದಲ್ಲಿ ಅನ್ನೋದನ್ನು ಮೆಸೇಜ್ ಕೊಡುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದು ಇದನ್ನು ಯಾವ ರೀತಿಯಾಗಿ ನಮ್ಮ ಹೈಕಮಾಂಡ್ ತೆಗೆದುಕೊಳ್ತದೆ, ಇದನ್ನು ಒಂದು ಹೌದಪ್ಪ ಚಾಲೆಂಜಪ್ಪ ಹೈಕಮಾಂಡ್ ಜೊತೆಗೆ ಅಂತ ತಗೊಳ್ತದ ಇಲ್ಲ ಮತ್ತೊಂದು ರೂಪದಲ್ಲಿ ತಗೊಳ್ತದೆ ನೋಡಬೇಕಾಗಿದೆ. ಯಾಕಂದರೆ ಮೂಲತಃ ಶಾರವ್ರಿಗೆ ಆಗಲಿ ಅಥವಾ ನಮ್ಮ ಮೋದಿಯವರಿಗಾಗಲಿ ಅಷ್ಟಕ್ಕಷ್ಟ ನಮ್ಮ ಇವ್ರ ಜೊತೆಗೆ ಯಡಿಯೂರಪ್ಪನ ಜೊತೆಗೆ ಹೆಚ್ಚಿಗೆ ತೆಗೆದುಕೊಳ್ತಾಯಿಲ್ಲ ಅನ್ನೋದನ್ನು ಗಮನಿಸಿ ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ನೀವು ಇಲ್ಲಿ ಕರ್ನಾಟಕದಲ್ಲಿ ನೀವು ಸಮಾವೇಶ ಮಾಡಲಿಕ್ಕೆ ಕೊಟ್ಟಿದ್ದು ಪಕ್ಷದಲ್ಲಿ ಪ್ರಭಾವ ಆಗಬಹುದು ಅಂತ ಅಂತ ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ H16 ಇದು ನ್ಯೂಸ್, ಇದು ಸತ್ಯದ ಕೈಗಳನ್ನು ಮೆಲ್ಲಿಕ್ಕೆ ಹೋಗಬೇಡ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ವಂದನೆಗಳು. ಯಾರ್ರೀ?